ಆಯ್ ಹಲೋ ನಮಸ್ತೆ ನಾನು ನಿಮ್ಮ ಮಂಜುನಾಥಾಚಾರಿ ಭಾರತೀಯರಾದಂತಹ ನಾವು ಸ್ವರ್ಗ ನರಕಗಳ ಬಗ್ಗೆ ಒಂದು ಪರಿಕಲ್ಪನೆ ಇರುವಂತಹ ಜನ ಆದ್ದರಿಂದ ಇಲ್ಲಿ ಸ್ವರ್ಗ ಅಂದ ತಕ್ಷಣ ಯಾರು ಕೂಡ ಬೇಡ ಅಂತ ಅನ್ನೋಲ್ಲ ಸ್ವರ್ಗನ ಆದರೆ ಈಗ ನಾನು ಹೇಳ ಹೊರಟಿರ್ತಕ್ಕಂತಹ ಕಥೆಯನ್ನು ಕೇಳಿದ್ರೆ ನಿಮಗೆ ಸ್ವರ್ಗದ ಪರಿಕಲ್ಪನೆಯೇ ಬದಲಾಗುತ್ತೆ ಇಲ್ಲೇ ಸ್ವರ್ಗ ಆದ್ದರಿಂದ ನಾವು ಕಣ್ಣಿಗೆ ಕಾಣುವಂತಹ ಸ್ವರ್ಗವನ್ನು ಬಿಟ್ಟು ಕಾಣದೇ ಇರುವ ಸ್ವರ್ಗದ ಬಗ್ಗೆ ನಾವು ಆಸೆಯನ್ನು ಪಡ್ತಾ ಇರ್ತೀವಿ ಈ ಕಥೆಯನ್ನು ಕೇಳಿದಾದ್ಮೇಲೆ ನಿಮಗೆ ಅರ್ಥ ಆಗುತ್ತೆ ಸ್ವರ್ಗ ಇಲ್ಲೇ ಇದೆ ಅಂತ ಕತೆ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಕತೆ ಕೇಳಿ ದೇವರ ಸ್ವರ್ಗವನ್ನು ತನ್ನದಾಗಿಸಲು ಮನುಷ್ಯ ಹೋಮ ಯಾಗ ಮಾಡಿದ ಧರ್ಮ ಯುದ್ಧಗಳನ್ನು ಗೆದ್ದ ತೀರ್ಥಯಾತ್ರೆಗೈದ ಅಂತಿಮವಾಗಿ ಸತ್ತು ದೇವರ ಮುಂದೆ ನಿಂತ ಆತನನ್ನು ನೋಡಿದ್ದೇ ದೇವರು ಕೇಳಿದ ಹೇಗಿತ್ತು ನನ್ನ ಸ್ವರ್ಗ ಎಂದು ಮನುಷ್ಯ ಅರ್ಥವಾಗದೆ ದೇವರ ಮುಖವನ್ನೇ ಮಿಕಮಿಕ ನೋಡತೊಡಗಿದ ದೇವರು ಹೇಳಿದ ನಾನು ನಿನಗಾಗಿ ಸ್ವರ್ಗವೊಂದನ್ನು ಸೃಷ್ಟಿಸಿ ನಿನ್ನನ್ನು ಬದುಕಲು ಬಿಟ್ಟಿದ್ದೆ ನಿನ್ನಂತಹ ಹುಲು ಮಾನವನಿಗಾಗಿ ಭೂಮಿಯನ್ನು ಬೆಳಗುವುದಕ್ಕೆ ಬೃಹತ್ ಸೂರ್ಯನನ್ನು ಸೃಷ್ಟಿಸಿದೆ ವಿಶ್ರಮಿಸಲು ರಾತ್ರಿಯ ವ್ಯವಸ್ಥೆಯನ್ನು ಮಾಡಿದೆ ರಾತ್ರಿಯ ಕತ್ತಲ ಏಕಾಂತವನ್ನು ಕಳೆಯಲು ಚಂದ್ರನಲ್ಲಿ ಬೆಳದಿಂಗಳನ್ನು ಇಟ್ಟೆ ಜೊತೆಗೆ ಪ್ರೀತಿಯ ಹೊಸರನ್ನು ನಿನ್ನೆದೆಯೊಳಗೆ ಬಿತ್ತಲು ತಬ್ಬಿಕೊಳ್ಳಲು ಸಂಗಾತಿಯನ್ನು ಕೊಟ್ಟೆ ನಿನಗೆ ಕಡಿಮೆಯಾಗಬಾರದು ಎಂದು ಭೂಮಿಯ ಉದ್ದಗಲಕ್ಕೂ ಸಾವಿರಾರು ನದಿಗಳನ್ನು ಹರಿಯಬಿಟ್ಟೆ ಲಕ್ಷಾಂತರ ಗಿಡ ಮರಗಳು ನಿನಗಾಗಿ ಹಣ್ಣುಗಳನ್ನು ಬಿಡುವುದಕ್ಕಾಗಿ ಏರ್ಪಾಡು ಮಾಡಿದೆ ಬಗೆ ಬಗೆಯ ಹಣ್ಣುಗಳನ್ನು ಅವುಗಳ ಮೂಲಕ ಸೃಷ್ಟಿಸಿ ಅತ್ಯುತ್ತಮವಾದ ಪ್ಯಾಕ್ಗಳ ಮೂಲಕ ನಿನಗಾಗಿ ಕಳುಹಿಸಿಕೊಟ್ಟೆ ರುಚಿ ಪರಿಮಳವನ್ನೂ ಅವುಗಳಿಗೆ ನೀಡಿದೆ ಒಂದೇ ರುಚಿಯಿಂದಾಗಿ ನೀನು ಸುಸ್ತಾಗಬಾರದು ಎಂದು ಲಕ್ಷಾಂತರ ಬಗೆಯ ಆಹಾರ ಬೆಳೆಗಳನ್ನು ಅಲ್ಲಿ ಬೆಳೆಸಿದೆ ಲಕ್ಷಾಂತರ ಬಗೆ ಬಗೆಯ ಪ್ರಾಣಿಗಳು ಪಕ್ಷಿಗಳು ಬಣ್ಣ ಬಣ್ಣದ ಚಿಟ್ಟೆಗಳು ಬಣ್ಣ ಬಣ್ಣದ ಹೂಗಳು ಗಿಡಗಳನ್ನು ಹರಡಿದೆ ರಾತ್ರಿಯ ಅವಕಾಶವನ್ನೂ ಕೂಡ ನಿನಗಾಗಿ ಸುಂದರವಾಗಿಸಿದೆ ಹಾಲು ಜೇನು ಬಗೆ ಬಗೆಯ ಸ್ವಾದಗಳನ್ನು ನಿನಗೆ ಒದಗಿಸಿದೆ ಅಗಾಧ ಕಡಲುಗಳಲ್ಲಿಯೂ ಬಗೆ ಬಗೆಯ ಆಹಾರ ಬಚ್ಚಿಟ್ಟೆ ಬೆಟ್ಟ ಪರ್ವತ ಕಣಿವೆ ಮರುಭೂಮಿ ಹಚ್ಚ ಹಸಿರು ಬಯಲು ಮಳೆ ಚಳಿ ಬೇಸಗೆ ಹೀಗೆ ಬೇಕು ಬೇಕೆನ್ನುವಷ್ಟು ವೈವಿಧ್ಯಗಳನ್ನು ಸೃಷ್ಟಿಸಿದೆ ಜೊತೆಗೆ ನೀನು ಆನಂದಿಸಲು ಸಂಗೀತ ನೃತ್ಯ ಸಾಹಿತ್ಯ ಎಲ್ಲವನ್ನೂ ಒದಗಿಸಿದೆ ಅಂತಹ ಸ್ವರ್ಗವನ್ನು ನರಕವನ್ನಾಗಿ ಪರಿವರ್ತಿಸಿ ಈಗ ನನ್ನ ಮುಂದೆ ಬಂದು ತೆಕರನಂತೆ ಸ್ವರ್ಗ ಎಲ್ಲಿದೆ ಎಂದು ಕೇಳುತ್ತಿರುವೆಯಲ್ಲ ನನ್ನ ಸೃಷ್ಟಿಗಳಲ್ಲಿಯೇ ಅತಿ ದೊಡ್ಡ ಮೂರ್ಖ ನೀನು